ಇಂದು ಮೇ 1 ಅಂದ್ರೆ ಕಾರ್ಮಿಕರ ದಿನಾಚರಣೆ ಈ ದಿನವನ್ನ ನಾವು ಕೊರೋನಾ ವಾರಿಯರ್ಸ್ ಗೊಂದು ಸಲಾಮ್ ಹೇಳುವಂತ ಮೂಲಕ ನಮಗಾಗಿ ಹಗಲಿರುಳು ದುಡಿತಾ ಇರುವಂತ ಕಾರ್ಮಿಕರಿಗೆ ಅರ್ಪಿಸೋಣ ಪ್ರತಿ ವರ್ಷ ಮೇ 1 ನೇ ತಾರೀಕಿನಂದು ಭಾರತ ಸೇರಿದಂತೆ ಪ್ರಪಂಚದ ಹಲವು ದೇಶಗಳಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ 1886 ರ ಮೇ 4 ರಂದು ಚಿಕಾಗೋದ ಇಲಿನಾಯ್ಸ್ ಪ್ರದೇಶದ ಹೇ ಮಾರ್ಕೆಟ್ ಎಂಬಲ್ಲಿ ಕಾರ್ಮಿಕರ ಮೇಲೆ ದಮನಕಾರಿ ಘಟನೆಯೊಂದು ನಡೆದಿತ್ತು ಈ ಘಟನೆಯ ಹಿನ್ನೆಲೆಯಲ್ಲಿ ಮೇ 1 ರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಭಾಗಶಃ ವಿಶ್ವಕ್ಕೆ ವಿಶ್ವವೇ ಆಚರಿಸುತ್ತದೆ ಇಲಿನಾಯ್ಸ್ ಪ್ರದೇಶದಲ್ಲಿ ನಡೆದಂತಹ ಅಹಿತಕರ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ರಾಬರ್ಟ್ ಓವೆನ್ ಅವರು ಮೇ 1 ರಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವಂತೆ ಕಾರ್ಮಿಕರಲ್ಲಿ ಸೂಚಿಸಿದರು ಇವರು ನೀಡಿದ ಸೂಚನೆಯಂತೆ ಎಲ್ಲ ವರ್ಗದ ಕಾರ್ಮಿಕರು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುತ್ತಾರೆ ಇನ್ನು 1886 ರಲ್ಲಿ ಪ್ಯಾರಿಸ್ ನಲ್ಲಿ ನಡೆದಂತಹ ಸಮಾಜವಾದಿಗಳ ಅಂತಾರಾಷ್ಟ್ರೀಯ ಪ್ರಥಮ ಅಧಿವೇಶನದಲ್ಲಿ ಮೇ 1 ನೇ ದಿನಾಂಕ ವಾರದ ಯಾವುದೇ ದಿನ ಬರಲಿ ಆ ದಿನವನ್ನ ವಾರ್ಷಿಕ ಅಂತಾರಾಷ್ಟ್ರೀಯ ಕಾರ್ಮಿಕ ಉತ್ಸವವೆಂದು ಆಚರಿಸಬೇಕು ಅಂತ ನಿರ್ಧರಿಸಲಾಯಿತು ಅಲ್ಲದೆ ಸಮಾಜವಾದಿ ಕಾರ್ಮಿಕ ಸಂಘಟನೆಯ ಮುಖಂಡರು ಮೇ 1 ರಂದು ಸಾರ್ವಜನಿಕ ರಜಾ ದಿನವೆಂದು ಘೋಷಿಸಬೇಕೆಂದು ಪ್ಯಾರಿಸ್ ಸರ್ಕಾರವನ್ನ ಒತ್ತಾಯಿಸಿದರು ಇವರ ಒತ್ತಾಯದ ಮೇರೆಗೆ ಪ್ಯಾರಿಸ್ ಸರ್ಕಾರ ಮೇ 1 ನೇ ತಾರೀಕು ಸರ್ಕಾರಿ ರಜೆ ದಿನವನ್ನಾಗಿ ಘೋಷಣೆ ಮಾಡಿತು ಮೇ 1 ರಂದು ಬರೋಬ್ಬರಿ 75 ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅದೇ ರೀತಿ ಭಾರತದಲ್ಲಿಯೂ ಸಹ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ 20ನೇ ಶತಮಾನದ 2ನೇ ದಶಕದ ದ್ವಿತೀಯಾರ್ಧದಲ್ಲಿ ಭಾರತದಲ್ಲಿಯೂ ಸಹ ಕಾರ್ಮಿಕ ಸಂಘಟನೆಗಳ ಚಳುವಳಿಗಳ ಪ್ರಭಾವದಿಂದ ಕಾರ್ಮಿಕ ದಿನಾಚರಣೆಯನ್ನು ಆರಂಭಿಸಲಾಯಿತು ಇದೀಗ ಭಾರತ ಕೋವಿಡ್-19 ಹಾವಳಿಯಲ್ಲಿ ಬಸವಳಿದಿದ್ದು ಕೊರೋನಾ ಹೋರಾಟದಲ್ಲಿ ಪೌರ ಕಾರ್ಮಿಕರು ಸೇರಿದಂತೆ ಸರ್ಕಾರಿ ವೈದ್ಯರು ಆಶಾ ಕಾರ್ಯಕರ್ತೆಯರು ಪೊಲೀಸರು ಹಗಲಿರುಳು ಎನ್ನದೆ ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ ಕೊರೋನಾ ವಾರಿಯರ್ಸ್ಗಳ ಕೆಲಸಕ್ಕೆ ಇಡೀ ದೇಶದ ಜನರು ಹೂವಿನ ಮಳೆ ಸುರಿಯುವಂತಹ ಮೂಲಕ ಗೌರವಗಳನ್ನು ಅಲ್ಲಲ್ಲಿ ಅರ್ಪಿಸುತ್ತಲೇ ಇದ್ದಾರೆ ಇತ್ತ ಕೊರೋನಾ ಹಾವಳಿಯಿಂದ ಬಹುತೇಕ ಕಂಪನಿಗಳು ಲಾಕ್ ಡೌನ್ ಆಗಿದೆ ಕಂಪನಿಗಳು ಲಾಕ್ ಡೌನ್ ಆಗಿರೋದ್ರಿಂದ ದುಡಿಯುವ ಕೈಗಳಿಗೆ ಕೆಲಸವಿಲ್ಲದಂತಾಗಿದೆ ಕೆಲಸವಿಲ್ಲದೆ ಹಸಿವಿನಿಂದ ಕಂಗಾಲಾಗಿರುವಂತಹ ಬಡ ಕೂಲಿ ಕಾರ್ಮಿಕರಿಗೆ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ತಮ್ಮ ಸಹಾಯ ಹಸ್ತ ಚಾಚುತ್ತಿರುವಂತದ್ದು ಶ್ಲಾಘನೀಯ ವಿಚಾರವಾಗಿದೆ ಇನ್ನು ಕೆಲ ಕಂಪನಿಗಳು ತನ್ನ ಕಾರ್ಮಿಕರಿಗೆ ಮನೆಯಿಂದಲೇ ಕೆಲಸ ನಿರ್ವಹಿಸುವಂತೆ ಸೂಚನೆ ನೀಡಿದ್ದು ಇದರಿಂದ ತಮ್ಮ ಕೆಲಸವನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ಕಾರ್ಮಿಕರಿಗೆ ವರ್ಕ್ ಫ್ರಮ್ ಹೋಮ್ ಒಂದು ವರದಾನವಾಗಿ ಪರಿಣಮಿಸಿದೆ ಒಟ್ಟಾರೆ ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ಇವತ್ತು ಈ ದಿನದ ಪ್ರಯುಕ್ತ ಇಡೀ ದೇಶ ಒಂದು ಸಂಕಲ್ಪ ಮಾಡಲೇಬೇಕಾಗಿದೆ ನಮಗಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರು ಪೌರ ಕಾರ್ಮಿಕರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುವುದಿಲ್ಲ ಮನೆಯಲ್ಲಿಯೇ ಇದ್ದು ಪೊಲೀಸರಿಗೆ ಸಹಕಾರ ನೀಡುವುದಾಗಿ ಶಪಥ ಮಾಡುವ ಮೂಲಕ ಕಾರ್ಮಿಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಾಗಿದೆ ನೀವು ಕೂಡ ಕಾಯಕ ಯೋಗಿಗಳಾದಂತಹ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಬೇಕಾದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ವಿನಯ್ ಕಡೂರು ನ್ಯೂಸ್ ಡೆಸ್ಕ್ ಒನ್ ಇಂಡಿಯಾ